ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು 15 ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಜನವರಿ 6 ರಂದು 10,000 ಶಿಕ್ಷಕರು ಬೆಂಗಳೂರು ಚಲೋ ನಡೆಸಲಿದ್ದಾರೆ ಎಂದು ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಹೇಳಿದ್ದಾರೆ 15 ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 10,000 ಶಿಕ್ಷಕರನ್ನು ಬೆಂಗಳೂರಿಗೆ ಚಲೋ ನಡೆಸಲು ಮುಂದಾಗಿದ್ದಾರೆ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಮುಖ್ಯಸ್ಥರು ಹಾಗೂ ಶಿಕ್ಷಕರುಗಳನ್ನು ರಾಜ್ಯದ ಎಲ್ಲೆಡೆಯಿಂದ ಬೆಂಗಳೂರಿಗೆ ಆಗಮಿಸಿ ಜನವರಿ 6 ರಂದು ಬೃಹತ್ ಪ್ರತಿಭಟನೆ ನಡೆಯಲಿದೆ ಬೆಂಗಳೂರಿನಲ್ಲಿ ಮೌರ್ಯ ಸರ್ಕಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿ ಅಲ್ಲಿ ಸರ್ಕಾರದ ಗಮನ ಸೆಳೆಯಲು ಸಮಾವೇಶ ನಡೆಸಲಾಗುವುದು ಎಂದು ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಹಾಲನೂರು ಲೇಪಾಕ್ಷಿ ಅವರು ತಿಳಿಸಿದ್ದಾರೆ ರೂಪ್ಸ ಕರ್ನಾಟಕ ವತಿಯಿಂದ ಹಾಗೂ ತುಮಕೂರು ಜಿಲ್ಲಾ ಅನುದಾನ ರಹಿತ ಶಾಲಾ ಮಂಡಳಿ ಒಕ್ಕೂಟ ಅದರ ವತಿಯಿಂದ ನಾಳೆ ಕರ್ನಾಟಕ ರಾಜ್ಯದ 30 ಜಿಲ್ಲೆಯಿಂದಲೂ ಕೂಡ ಸುಮಾರು 10,000 ಕ್ಕಿಂತಲೂ ಹೆಚ್ಚು ಜನ ಶಿಕ್ಷಕರು ಮತ್ತು ಮ್ಯಾನೇಜ್ಮೆಂಟ್ ಸೆಕ್ರೆಟರಿಗಳು ಎಲ್ಲ ಮೌರ್ಯ ಸರ್ಕಲ್ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಅನ್ಕೊಂಡು ಮೌರ್ಯ ಸರ್ಕಲ್ ಇಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ಪ್ರತಿಭಟನೆಯ ಮೆರವಣಿಗೆಯನ್ನು ಮಾಡ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಸಮಾವೇಶ ಮಾಡ್ತಾ ಇದ್ದೀವಿ ಈ ಒಂದು ಸಮಾವೇಶಕ್ಕೆ ಕಾರಣ ಇಷ್ಟೇ ನಮ್ಮಲ್ಲಿ ಆಗಿರತಕ್ಕಂತ ಈ ಮ್ಯಾನೇಜ್ಮೆಂಟ್ ಬಗ್ಗೆ ಇರತಕ್ಕಂತ ಒಂದು ಕಳಕಳಿ ಸರ್ಕಾರಕ್ಕಿಲ್ಲ ಅವರು ಗಮನ ಸೆಳೆಯಬೇಕಾಗಿದೆ ಇವತ್ತು ಶಿಕ್ಷಕರು ಬೀದಿ ಪಾಲಾಗ್ತಾ ಇದ್ದಾರೆ ಒಂದು ಕಡೆ ಇನ್ನೊಂದು ಕಡೆ ಮ್ಯಾನೇಜ್ಮೆಂಟ್ ಶಾಲೆಗಳಿಗೆ ಯಾವುದು ಕೂಡ ರಿನ್ಯೂವಲ್ ಆಗ್ತಾ ಇಲ್ಲ ಅಪ್ಗ್ರೇಡೇಷನ್ ಆಗ್ತಾ ಇಲ್ಲ ಆರ್ಟಿ ಅಮೌಂಟ್ 2021ನೇ ಸಾಲಿಂದು ಒಂದು ಇವತ್ತಿನವರೆಗೂ ಆಗು ಒಂದು ನಯಾಪೈಸೆ ಬಿಡುಗಡೆ ಆಗ್ತಾ ಇಲ್ಲ ಈ ರೀತಿ ಸುಮಾರು 15 ಬೇಡಿಕೆಗಳನ್ನು ಒಳಗೊಂಡಂತ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ನಾವು ತುಮಕೂರು ಜಿಲ್ಲೆ ಅಥವಾ ಬೇರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಾಳೆ ಆನ್ಲೈನ್ ಮತ್ತು ಆಫ್ಲೈನ್ ಬಂದ್ ಮಾಡಿ ಈ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ನಾವು ತೀರ್ಮಾನ ತೆಗೆದುಕೊಂಡಿದ್ದೇವೆ ಈ ಮೂಲಕ ನಾವು ಶಿಕ್ಷಣ ಸಚಿವರಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ತಕ್ಷಣ ನಮ್ಮ ಏನು ಬೇಡಿಕೆಗಳನ್ನು ಬಂದು ನಮ್ಮನ್ನು ಸ್ವೀಕರಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂದ್ರೆ ಇದು ಉಗ್ರವಾದ ಪ್ರತಿಭಟನೆಯಾಗಿ ಪರಿವರ್ತನೆ ಆಗುತ್ತೆ ಅನ್ನೋದನ್ನು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಬೃಹತ್ ರ್ಯಾಲಿಗೆ 10,000 ಶಿಕ್ಷಕರು ರಾಜ್ಯದ ಎಲ್ಲೆಡೆಯಿಂದ ಆಗಮಿಸಲಿದ್ದಾರೆ ಎಂದರು ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಯವರು 15 ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಮುಂದಾಗಬೇಕೆಂದು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಕೋರಿದ್ದಾರೆ ಯಾಕೆಂದ್ರೆ ಕೊರೋನಾ ತುಂಬಾ ಕೆಟ್ಟ ಕಾಯಿಲೆ ಇದು ಪರಸ್ಪರ ಒಬ್ಬರಿಗೆ ಹರಡುವಂತಹದ್ದು ಬಹಳ ಇದಾಗ್ತಾ ಇದೆ ಇದರಲ್ಲಿ ಕೂಡ ಹೆರಿಡಿಟಿ ಜಾಸ್ತಿ ಆಗಿ ಅದು ಹೋಗ್ಬೇಕು ಅಂತ ಅನೇಕ ಹಂತಗಳು ತರುತ್ತದೆ ಅಂತ ಹೇಳ್ತಾರೆ ಬ್ರಿಟನ್ ಸ್ಟ್ರೈನ್ ಬೇರೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಇವೆಲ್ಲವೂ ಇರೋದ್ರಿಂದ ಈಗಾಗಲೇ ಇನ್ನೂ ಈ ವರ್ಷ ಈ ಒಂದು ಆಶಾಭಾವನೆ ಏನಪ್ಪ ಅಂದರೆ ಒಬ್ಬೊಬ್ಬರಿಗೆ ಔಷಧಿ ಬಂದಿದೆ ಅದನ್ನು ಬಿಡುಗಡೆಗೊಳಿಸ್ತಾ ಇದ್ದೀವಿ ಅನ್ನೋದೊಂದು ಆಶಾಭಾವನೆ ಇದೆ ಅದರಿಂದ ಇವೆಲ್ಲವೂ ಇದ್ದರೂ ಕೂಡ ನಾವು ಯಾವುದೇ ಕಾರಣದಿಂದ ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡಬಾರದು ಅದನ್ನು ಪಾಲನೆ ಮಾಡಬೇಕು ಪ್ರತಿಯೊಬ್ಬರೂ ಮುಖ್ಯ ಗವಸುಗಳನ್ನು ಹಾಕಿಕೊಳ್ಳುವಂಥದ್ದು ಅಂತರವನ್ನು ಹೆಚ್ಚು ಕಾಪಾಡಿಕೊಳ್ಳುವಂಥದ್ದು ಇವೆಲ್ಲವನ್ನು ಮಾಡುವಂಥದ್ದು ನಮ್ಮ ಒಳಿತಿಗೆ ನಮ್ಮ ಆರೋಗ್ಯಕ್ಕಾಗಿ ನಮ್ಮ ಹಿತಕ್ಕಾಗಿ ಸಮಾಜದ ಒಳಿತಿಗಾಗಿ ಮತ್ತು ಜನಗಳು ಕೂಡ ಪ್ರಥಮ ವರ್ಷದ ಮೊದಲನೇ ದಿವಸ ಅಂತೇಳಿ ಬಹಳ ಸಂಖ್ಯೆಯಲ್ಲಿ ಎಲ್ಲ ಕಡೆ ಬಂದಿದ್ದರು ಇವತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸಿ ಕೇಂದ್ರಗಳಿಗೆ ತುಂಬ ಜನ ಅವ್ರ ಭೇಟಿಯನ್ನು ಕೊಟ್ಟು ಇನ್ನೂ ಕೂಡ ನಾವು ಕಂಡರಿಯದ ರೀತಿಯಲ್ಲಿ ಕೂಡ ಜನ ಬಂದಂತಹವರಾಗಿದ್ದರು ಆದರೂ ಅನಿವಾರ್ಯ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಜನಗಳು ಅವರ ಭಾವನೆ ಇರ್ತದೆ ಹೊಸ ವರ್ಷದ ದಿವಸ ಒಂದು ದಿವಸ ಇಲ್ಲ ಒಳ್ಳೆಯದಕ್ಕೆ ಹೋದರೆ ನಮ್ಮ ವರ್ಷ ಪೂರ್ತಿ ಒಳ್ಳೆಯ ಅಂತ ಭಾವನೆಯನ್ನು ಏನು ಅವರಿಗೆ ಭಾವನೆ ಇಟ್ಕೊಂಡು ಆ ರೀತಿಯಲ್ಲಿ ಒಂದು ಭೇಟಿಯನ್ನು ಕೊಡುವಂಥದ್ದು ಧಾರ್ಮಿಕ ಕ್ಷೇತ್ರಗಳಿಗೆ ದೇವಸ್ಥಾನಗಳಿಗೆ ತಮ್ಮದೇ ಆದಂತಹ ಭಾವನೆಗಳನ್ನು ಅವರು ಇಟ್ಕೊಂಡು ಆ ರೀತಿಯಲ್ಲಿ ಅವರು ತಮ್ಮನ್ನು ಅವರು ರಿಲೀಸ್ಕೊಳ್ತಾ ಇದ್ದಾರೆ ಒಂದೇ ತಾರೀಕು ಆ ರೀತಿಯಲ್ಲಿ ಕೂಡ ಇಲ್ಲಿ ಭಾಗವಹಿಸಿರುವಂತಹದ್ದು ತಮ್ಮೆಲ್ಲರಿಗೆ ತಿಳಿದಿರುವಂತಹ ಇನ್ನು ಈ ಸಂದರ್ಭದಲ್ಲಿ ಜಿವಿ ಶ್ರೀನಿವಾಸ ರಾವ್ ಟಿ ಚಂದ್ರಶೇಖರ್ ಸೇರಿದಂತೆ ಶಾಲಾ ಆಡಳಿತ ಮಂಡಳಿಯ ಪ್ರಮುಖರು ಪಾಲ್ಗೊಂಡಿದ್ದರು ತುಮಕೂರಿನಲ್ಲಿ ಸುಸಜ್ಜಿತ ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ಸ್ ನ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಆದಿ ಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಮಹಾಸ್ವಾಮಿಗಳು ಬಿಡುಗಡೆ ಮಾಡಿದರು ವಿಶ್ವ ದರ್ಜೆಯ ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ಸ್ ನ ಕ್ಯಾಲೆಂಡರ್ ಅನ್ನು ಆದಿ ಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಮಹಾಸ್ವಾಮೀಜಿಯವರು ಬಿಡುಗಡೆ ಮಾಡಿದ್ದರು ತುಮಕೂರಿನ ಶಿವಕುಮಾರ ಸ್ವಾಮಿ ವೃತ್ತದ ಬಳಿಯಲ್ಲಿರುವ ಸುಸಜ್ಜಿತ ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ಸ್ ನಲ್ಲಿ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆದಿ ಚುಂಚನಗಿರಿ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿಯವರು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಇದರ ಮುಖ್ಯಸ್ಥರಾದ ಬೆಳ್ಳಿ ಲೋಕೇಶ್ ಸುಸಜ್ಜಿತ ಲ್ಯಾಬ್ ಅನ್ನು ವಿಶ್ವ ದರ್ಜೆ ಮಟ್ಟದಲ್ಲಿ ತೆರೆದು ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿದ್ದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಜಿಲ್ಲೆಯ ಜನರು ಈ ಸುಸಜ್ಜಿತ ಲ್ಯಾಬ್ ಅನ್ನು ಬಳಸಿಕೊಳ್ಳಬೇಕೆಂದು ಹೇಳಿ ಮಧುಮೇಹ ಮತ್ತು ಥೈರಾಯ್ಡ್ ಪರೀಕ್ಷೆಗೆ ವಿಶೇಷ ಪ್ಯಾಕೇಜ್ ನೀಡುತ್ತಿದ್ದು ಈ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ಸ್ ಆರಂಭವಾಗಿ ಒಂದು ವರ್ಷವಾಗಿದ್ದು ವಿಶ್ವಮಟ್ಟ ದರ್ಜೆಯಲ್ಲಿ ತೆರೆಯಲಾದ ಈ ಲ್ಯಾಬ್ಗೆ ಕೊರೋನಾ ಹಿನ್ನೆಲೆಯಲ್ಲಿ ಸಾಕಷ್ಟು ಹಿನ್ನಡೆ ಆಗಲು ಕಾರಣವಾಯಿತು ಎಂದು ಲ್ಯಾಬ್ನ ಮುಖ್ಯಸ್ಥ ಹಾಗೂ ಜೆಡಿಎಸ್ ಮುಖಂಡ ಬೆಳ್ಳಿ ಲೋಕೇಶ್ ತಿಳಿಸಿದರು ತುಮಕೂರು ನಗರದಲ್ಲಿ
ಒಂದು 110-15 ಲ್ಯಾಬೋರೇಟರಿಗಳಿದೆ, ಒಂದು 8 ರಕ್ತ ನಿಧಿ ಕೇಂದ್ರಗಳಿದೆ. ದೇಹಕ್ಕೆ ಎಂಥ ಕಾಯಿಲೆ ಬಂದಿದೆ ಅಂತ ಡಯಾಗ್ನೋಸ್ ಡಾಕ್ಟರ್ ಮಾಡಿದಾಗ ಅದನ್ನು ಇದೇ ಕಾಯಿಲೆ ಅಂತ ಕಂಡುಹಿಡಿಬೇಕಾದ್ರೆ ಲ್ಯಾಬೋರೇಟರಿ ಅತ್ಯಮೂಲ್ಯವಾಗಿರುತ್ತೆ. ಹಲವಾರು ವರ್ಷಗಳಿಂದ ತುಮಕೂರಿನಲ್ಲಿ ಲ್ಯಾಬೋರೇಟರಿಗಳು ನಡೀತಾ ಬರ್ತಾ ಇದೆ. ನಾವು ತುಮಕೂರಿನಲ್ಲಿ ವಿಶೇಷವಾಗಿ ಏನಪ್ಪ ಲ್ಯಾಬೋರೇಟರಿ ಮಾಡಿದ್ದೀವಿ ಅಂತ ಹೇಳ್ಕೋಬೇಕು ಅಂತಂದರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಚಾರ ಅಂದರೆ ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ಸ್ ಅನ್ನೋದನ್ನ ಒಂದು ಸಂಸ್ಥೆಯಾಗಿ ಕಟ್ಟಿದೆ. ನನ್ನ ಸ್ನೇಹಿತರಾದಂಥ ಸುರೇಶ್ ಇರ್ಬೋದು, ಪ್ರವೀಣ್ ಇರ್ಬೋದು, ಮಹೇಶ್ ಅಂತ ಇರ್ಬೋದು, ಜೊತೆಗೆ ನಾಗರಾಜ್ ಅಂತ ಇರ್ಬೋದು, ಶ್ರೀಕಾಂತ್, ಪವನ್ ಎಲ್ಲರೂ ಸೇರಿ ನಾವು 9 ಜನ, ಲಕ್ಷ್ಮಮ್ಮ ಅಂತ ನಮ್ಮಮ್ಮ ಎಲ್ಲರೂ ಸೇರಿ ಒಂದು ಸಂಸ್ಥೆ ಕಟ್ಟಿ ಈ ಸಂಸ್ಥೆಯಿಂದ ಏನು ಕೊಡ್ಬೋದು ಸಮಾಜಕ್ಕೆ ಅಂತ ಯೋಚನೆ ಮಾಡಿದೆ ಅಂದರೆ ರಕ್ತ ಪರೀಕ್ಷೆ ಸಾಮಾನ್ಯವಾಗಿ 100-100 ಲ್ಯಾಬೋರೇಟರಿಗಳಲ್ಲಿ ಆಗ್ತವೆ. ಆದರೆ ತುಮಕೂರಿನಲ್ಲಿ ಆಗದೆ ಇರೋದು ಬೆಂಗಳೂರಿಗೆ ಹೋಗುತ್ತೆ, ಬೆಂಗಳೂರಿನಲ್ಲೂ ಕೂಡ ಆಗದೆ ಇರೋದು ಮುಂಬೈಗೆ ಹೋಗುತ್ತೆ, ಹೈದರಾಬಾದ್ SLR ಅಂತ ಲ್ಯಾಬ್ ಇದೆ, ಡೆಲ್ಲಿಗೆ ಹೋಗುತ್ತೆ. 95% ಎಲ್ಲೂ ತುಮಕೂರಿಂದ ಬೆಂಗಳೂರಿಗೆ ಹೋಗಬಾರ್ದು, ಬೆಂಗಳೂರಿನಿಂದ ಮುಂಬೈಗೆ ಹೋಗಬಾರ್ದು. ತುಮಕೂರಲ್ಲೇ ನಾವೆಲ್ಲ ಪರೀಕ್ಷೆಗಳನ್ನ ಮಾಡುವಂಥ ಅತಿ ಸುಸಜ್ಜಿತವಾದಂಥ ಲ್ಯಾಬೊರೇಟರಿ ಓಪನ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಲ್ಯಾಬ್ ಓಪನ್ ಮಾಡಿದ್ದೀವಿ. ಉದಾಹರಣೆ ಹೇಳಬೇಕಂದ್ರೆ ಥೈರಾಯ್ಡ್ ಪ್ರೊಫೈಲ್, ಒಬ್ಬ ಥೈರಾಯ್ಡ್ ತೊಂದರೆಯಿಂದ ನರಳ್ತಾ ಇರುವಂಥ ರೋಗಿಗೆ ಥೈರಾಯ್ಡ್ ಸ್ಯಾಂಪಲ್ನ ಇವತ್ತು ತಗೊಂಡ್ರೆ ಒಂದು ವರ್ಷಕ್ಕಿಂದೆ 4 ದಿವಸಕ್ಕೆ ರಿಪೋರ್ಟ್ ಕೊಡ್ತಾ ಇದೆ. ಈಗ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮುಂಬೈಗೆ ಹೋಗಬೇಕು ಅಂತ 2 ದಿವಸಕ್ಕೆ ರಿಪೋರ್ಟ್ ಕೊಡ್ತಾರೆ. ಆದರೆ ನಮ್ಮ ಕಲ್ಯಾಣಿ ಬಯೋಟೆಕ್ ಡಯಾಗ್ನೋಸ್ಟಿಕ್ನಲ್ಲಿ ಅದೇ ದಿನ ಕೇವಲ 1 ಗಂಟೆಯಲ್ಲಿ ಥೈರಾಯ್ಡ್ ಟೆಸ್ಟ್ನ ಮಾಡುವಂಥ ಅತ್ಯಮೂಲ್ಯವಾದಂಥ ಮಿಷಿನರಿಸ್ನ ಅಮೆರಿಕದಿಂದ ತರಿಸಿ ನಾವು ಮಾಡ್ತಾಯಿದ್ದೀವಿ. ಜೊತೆಗೆ ಕ್ಯಾನ್ಸರ್ ಪ್ರೊಫೈಲ್ನು ಕೂಡ ನಾವು ಇಲ್ಲೇ ಮಾಡ್ತಾ ಇದ್ದೀವಿ, 1 ಅವರಲ್ಲಿ ಆ ಟೆಸ್ಟು ಕೂಡ ನಮ್ಮಲ್ಲೇ ಆಗುತ್ತೆ. ಮತ್ತು ಡಯಾಬಿಟಿಕ್ ಪೇಷಂಟ್, ಸಕ್ಕರೆ ಮಧುಮೇಹ ತೊಂದರೆ ಇದ್ದಂಥವ್ರಿಗೆ HbA1c ಎನ್ನುವಂಥ 3 ತಿಂಗಳ ಅವರೇಜ್ ಟೆಸ್ಟ್ ಮಾಡುವಂಥ ಒಂದು ಮಿಷಿನ್ ಇದೆ, ಅದು HbA1c ಮೆಥಡ್ ಅಂತ ಮಾಡ್ತೀವಿ. ಆ ಮೆಥಡ್ ಮಾಡುವಂಥದ್ದು ತುಮಕೂರಲ್ಲಿ ಫಸ್ಟ್ ಟೈಮ್ ಹಾಕಿದ್ದೀವಿ ನಾವು D10 ಅಂತ. ತುಂಬ ಸುಸಜ್ಜಿತವಾದಂಥ ರಿಪೋರ್ಟ್, ಆಕ್ಯುರೇಟ್ ರಿಪೋರ್ಟ್ ಕೊಡುವಂಥದ್ದು. ಇನ್ನು ಈ ಸಂದರ್ಭದಲ್ಲಿ ಶ್ರೀಗಳಿಗೆ ಭಕ್ತಿ ಸಮರ್ಪಣೆ ಸಲ್ಲಿಸಲಾಯಿತು. ಒಕ್ಕಲಿಗ ಸಮಾಜದ ಮುಖಂಡರುಗಳಾದ ದೊಡ್ಡಲಿಂಗಪ್ಪ, ನರಸೇಗೌಡ, ಗಿರೀಶ್, ಶ್ರೀನಾಥ್, ನಿವೃತ್ತ ಪ್ರಾಚಾರ್ಯ ರಂಗಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಗೌಡ್ರು, ಉಮೇಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಪಾಲ್ಗೊಂಡಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮರು ಆಯ್ಕೆ ಮಾಡಬೇಕೆಂದು ಸಾಹಿತಿ ಡಿ ಚಂದ್ರಪ್ಪ ಗುಬ್ಬಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ನೆನಗುದಿಗೆ ಬಿದ್ದ ಹಲವು ಕೆಲಸಗಳಿಗೆ ಚಾಲನೆ ನೀಡುವ ಮೂಲಕ ಸಾಹಿತ್ಯ ಕೃಷಿ ನಡೆಸಲು ಕಸಬಾ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮರು ಆಯ್ಕೆ ಮಾಡುವ ಮೂಲಕ ಕಸಬಾ ಸದಸ್ಯರ ಆಶೀರ್ವಾದ ಸಿಗಬೇಕಿದೆ ಎಂದು ಸಾಹಿತ್ಯ ಪ್ರೊಫೆಸರ್ ಡಿ ಚಂದ್ರಪ್ಪ ಮನವಿ ಮಾಡಿದ್ದರು. ಪಟ್ಟಣದ ಸರ್ಕಾರಿ ನೌಕರರ ಸಂಘದ ಕಚೇರಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಕಸಬಾ ಜಿಲ್ಲಾಧ್ಯಕ್ಷನಾಗಿ ಸಾಕಷ್ಟು ಸೇವಾ ಕಾರ್ಯ ಅನುಷ್ಠಾನಕ್ಕೆ ತಂದಿದೆ. ಈ ಬಾರಿ ನಡೆಯುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮರು ಆಯ್ಕೆ ಬಯಸಿದ್ದು ಎಲ್ಲ ಕಾರ್ಯಗಳ ಸಂಪೂರ್ಣತೆಗೆ ಸದಸ್ಯರೇ ಸಹಕಾರ ಅಗತ್ಯವಿ ಎಂದರು. ಜಿಲ್ಲಾ ಕೇಂದ್ರದಲ್ಲಿ ಕನ್ನಡ ಸಾಹಿತ್ಯ ಭವನ ನಿರ್ಮಾಣಕ್ಕೆ ನಾನು ಖುದ್ದು ಚಾಲನೆ ನೀಡಿ ಬಹುಭಾಗ ಕೆಲಸ ನನ್ನ ಅವಧಿಯಲ್ಲಿ ನಡೆದಿತ್ತು. ಇದೇ ಮಾದರಿಯಲ್ಲಿ ಮಧುಗಿರಿಯಲ್ಲಿ ಕೆಲಸ ನಡೆದಿದೆ. ಗುಬ್ಬಿಯಲ್ಲಿ ಸಾಹಿತ್ಯ ಭವನದ ಕನಸು ಸಾಕಾರಗೊಳಿಸಲು ಈಗ ಸನ್ನದ್ಧವಾಗಿದ್ದೇನೆ. ಚುನಾಯಿತ ಪ್ರತಿನಿಧಿಗಳಿಂದ ಅನುದಾನ ಹಾಗೂ ಸರ್ಕಾರದಿಂದ ವಿಶೇಷ ಅನುದಾನ ಪಡೆಯಲು ಯೋಜನೆ ರೂಪಿಸಿಕೊಡಲಾಗುವುದು ಎಂದವರು, ಹೋಬಳಿಯ ಮಟ್ಟದಲ್ಲಿ ಸಾಹಿತ್ಯ ಭವನ ಸ್ಥಾಪನೆಗೆ ಮಾಯಾಸಂದ್ರ ಗ್ರಾಮ ಮಾದರಿಯಾಗಿದೆ. ಇದೇ ಮಾರ್ಗವನ್ನನುಸರಿಸಿ ನಿಟ್ಟೂರು, ಚೇಳೂರು, ವೈಎನ್ ಹೊಸಕೋಟೆ, ಹುಳಿಯಾರು ಗ್ರಾಮದಲ್ಲಿ ಭವನ ನಿರ್ಮಾಣಕ್ಕೆ ಚಾಲನೆ ನೀಡಲು ಬದ್ಧನಾಗಿದ್ದೇನೆ ಎಂದರು. ಸಾಹಿತ್ಯ ಉಳಿಸಿ ಬೆಳೆಸುವ ಕೆಲಸಕ್ಕೆ ಗುಬ್ಬಿ ತಾಲೂಕು 3 ಸಮ್ಮೇಳನ ನಡೆಸುವ ಮೂಲಕ ಸಾಕ್ಷಿಯಾಗಿದೆ. ಈ ಹಿಂದೆ ನಡೆದ ತಾಲೂಕುವಾರು ಸಮ್ಮೇಳನ ಅಧ್ಯಕ್ಷರಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅಕ್ಷರದಲ್ಲಿ ಮುದ್ರಿಸಿ ಸಂಕಲನ ಹೊರತರುವ ಕೆಲಸ ಮಾಡಬೇಕಿದೆ. ಈ ಜೊತೆಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಗಣ್ಯರ ಚರಿತ್ರೆಯ ಹೊತ್ತಿಗೆ ಪ್ರಕಟಿಸಲು ಚಿಂತಿಸಲಾಗಿದೆ. ಮಕ್ಕಳ ಸಾಹಿತ್ಯ ಸಮ್ಮೇಳನ, ಯುವ ಕವಿಗಳ ಸಮಾಗಮ, ಮಹಿಳಾ ಸಾಹಿತಿಗಳಿಗೆ ವಿಶೇಷ ಪ್ರಾತಿನಿಧ್ಯತೆ ನೀಡುವ ಕೆಲಸ ಮಾಡಲಾಗುವುದು ಎಂದವರು, ಗ್ರಾಮೀಣ ಭಾಗದ ಕಲಾವಿದರ ಪ್ರೋತ್ಸಾಹಕ್ಕೆ ವೇದಿಕೆ ಸೃಷ್ಟಿಸಿ ಸರ್ಕಾರದ ಗಮನ ಸೆಳೆದು ವಿಶೇಷ ಸಮ್ಮೇಳನ ನಡೆಸುವ ಕಾರ್ಯ ಈ ಬಾರಿ ಸಾಹಿತ್ಯ ಪರಿಷತ್ತಿನ ಮೂಲಕ ನಡೆಸಲಾಗುವುದು ಎಂದರು. ಎರಡನೇ ಬಾರಿ ತುಮಕೂರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಆಗಲಿಕ್ಕೆ ಸ್ಪರ್ಧಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ. ಕಳೆದ ಸಾರಿನಲ್ಲಿ 10 ತಾಲೂಕಿನಲ್ಲೂ ತುಮಕೂರು ಜನ ಮರೆಯಲಾರದಂತಹ ಅನೇಕ ಕಾರ್ಯಗಳನ್ನು ಮಾಡಿದ್ದೀನ. ಪುಸ್ತಕಗಳು ಬಂದಿವೆ, ಬಿಲ್ಡಿಂಗ್ಗಳು ಆಗಿವೆ. ಈ ಸಾರಿ ಯಾವ್ಯಾವ ಎಲ್ಲೆಲ್ಲಿ ಕಾರ್ಯ ಆಗಿಲ್ವೋ ಆ ಕಾರ್ಯಗಳನ್ನು ಪೂರೈಸಲಿಕ್ಕೆ ತುಮಕೂರು ಜಿಲ್ಲಾ ಸದಸ್ಯರಿಗೆ, ಬಂಧುಗಳಿಗೆ, ಸಾಹಿತಿಗಳಿಗೆ, ಕಲಾವಿದರಿಗೆ ಪೂರೈಸುವುದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕಾರ್ಯವನ್ನೆಲ್ಲ ಮಾಡಬೇಕಂತ ಪ್ಲಾನ್ ಹಾಕೊಂಡಿದ್ದೀನಿ. ಅದರಿಂದ ದಯವಿಟ್ಟು ತಾವು
ಸಹಕಾರ ಕೊಡಬೇಕು. ಉದಾಹರಣೆಗೆ ಈಗ ತುಮಕೂರು ಜಿಲ್ಲಾ ಸಾಹಿತ್ಯ ಪರಿಷತ್ ಭವನ ನಾವು ಮುಕ್ಕಾಲು ಭಾಗ ಮಾಡಿ ಹೋಗಿದ್ದೆ, ಮಿಕ್ಕದ್ದನ್ನು ಮುಂದೆ ಬಂದಂಥ ಅಧ್ಯಕ್ಷರು ಪೂರೈಸಿದ್ದಾರೆ, ಅವ್ರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೆ, ಮತ್ತೆ ಹೇಳಿದ್ದೆ. ಮತ್ತು ಮದೀರಿದು ಶಂಕುಸ್ಥಾಪನೆ ನಮ್ಮಿಂದ ಆಯಿತು, ಪೂರ್ತಿ ಅರ್ಥ ಇದೆ, ಇನ್ನೂ ಅದು ಉದ್ಘಾಟನೆ ಆಗಿಲ್ಲ. ಮತ್ತು ಶಿರದಲ್ಲಿ ನಮ್ಮ ಅವಧಿಯೊಳಗೆ ಬಿಲ್ಡಿಂಗ್ ಆಗಿತ್ತು, ಕುಣದಲ್ಲಿ ಮತ್ತು ತುರುವೇಕೆರೆಯಲ್ಲಿ ಭವನಗಳ ನಾವು ಶಂಕುಸ್ಥಾಪನೆ ಮಾಡಿದ್ವಿ. ಪೂರ್ವ ಮಿಕ್ಕವನ್ನು ಮುಂದೆ ಬಂದಂಥ ಅಧ್ಯಕ್ಷರುಗಳು ಅದನ್ನು ಪೂರೈಸಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತದೆ. ನಾವು ಬರುವ ಮುನ್ನ 2008 ನಾವು ಬರುವ ಮುನ್ನ ಅವತ್ತಿನ ಅಧ್ಯಕ್ಷರುಗಳು, ಹಿಂದಿನ ಅಧ್ಯಕ್ಷರುಗಳೆಲ್ಲ ಅಧ್ಯಕ್ಷರ ಮನೆಯಿಲ್ಲ, ಬೇರೆ ಕಡೆ ಎಲ್ಲ ಕಡೆಯಲ್ಲಿ ಕುಳಿತು ಸಾಹಿತ್ಯದ ಬಗ್ಗೆ, ಕಲೆ ಬಗ್ಗೆ, ಏನು ರಚನೆ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಕೊಂಡು. ಇನ್ನು ಈ ಸಂದರ್ಭದಲ್ಲಿ ನಿವೃತ್ತ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಎಂ ರಾಮಯ್ಯ, ಉಪಾಧ್ಯಕ್ಷ ವೆಂಕಟೇಶ, ಸದಸ್ಯ ಚಂದ್ರಯ್ಯ ಇನ್ನಿತರು ಹಾಜರಿದ್ದರು. ಬಾಗೇಪಲ್ಲಿಯಲ್ಲಿ ಸಮಾಜ ಸೇವಕ ಗುಂಜೂರು ಶ್ರೀನಿವಾಸ ರೆಡ್ಡಿ ನೇತೃತ್ವದಲ್ಲಿ ನೂತನ ಗ್ರಾಮ ಪಂಚಾಯತಿ ಸದಸ್ಯರನ್ನು ಅಭಿನಂದಿಸಲಾಯಿತು. ಗ್ರಾಮ ಪಂಚಾಯತಿಗಳಿಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರುಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಮುಖಂಡ ಹಾಗೂ ಸಮಾಜ ಸೇವಕ ಗುಂಜೂರು ಶ್ರೀನಿವಾಸ ರೆಡ್ಡಿ ಹಾಗೂ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ನೇತೃತ್ವದಲ್ಲಿ ನಡೆಯಿತು. ಈ ಸಮಯದಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ ರೆಡ್ಡಿ, ಈಗ ನೂತನ ಚುನಾಯಿತ ಸದಸ್ಯರುಗಳು ಗ್ರಾಮಗಳ ಏಳಿಗೆಗೆ ಶ್ರಮಿಸಬೇಕಾಗಿದೆ. ಗ್ರಾಮ ಪಂಚಾಯತಿಯಿಂದ ವಿಧಾನಸಭೆಯವರೆಗೆ ಎಲ್ಲೆಡೆ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಎದೆಗುಂದದೆ ರೈತ ಶ್ರಮಿಕರ ಪರವಾಗಿ ಕೆಲಸ ಮಾಡಿ ನಿಮ್ಮ ಜೊತೆ ಇಡೀ ರಾಜ್ಯದ ರೈತ ಸಮುದಾಯ ಕೈಜೋಡಿಸಲು ಸದಾ ಸಿದ್ಧವಿದೆ ಎಂದರು. ಸಂದರ್ಭದಲ್ಲಿ ಕೆಲವೊಂದು ತೊಡಕುಗಳಿತ್ತು, ಕೆಲವೊಂದು ಸಮಸ್ಯೆಗಳಿತ್ತು. ಆದರೆ ಈಗ ಇತ್ತೀಚಿನ ಸರ್ಕಾರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಗ್ರಾಮ ಪಂಚಾಯತ್ಗಳ ಅನುದಾನವನ್ನು ನೀಡದೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಜನಪ್ರತಿನಿಧಿಗಳು, ಈ ಕ್ಷೇತ್ರದ ಶಾಸಕರುಗಳನ್ನು ಒಳಗೊಂಡಂತೆ ಅನುದಾನಗಳನ್ನು ಕಡಿತ ಮಾಡಿ ಕೇವಲ ಬಯಸ್ಕೊಳ್ಳಕ್ಕೆ ಮಾತ್ರ ಗ್ರಾಮ ಪಂಚಾಯತ್ಗಳಲ್ಲಿ ಸದಸ್ಯರನ್ನು ಆರಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ನೂತನ ಗ್ರಾಮ ಪಂಚಾಯತಿಗೆ ಚುನಾಯಿತರಾದ ಸದಸ್ಯರುಗಳನ್ನ ಹಾಗೂ ಮುಖ್ಯ ಅತಿಥಿ ಗುಂಜೂರು ಶ್ರೀನಿವಾಸ ರೆಡ್ಡಿರವರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಸುಮಾರು ಹಳ್ಳಿಗಳಿಗೆ ಇವತ್ತು ಬಸ್ಗಳು ಬರ್ತಾ ಇಲ್ಲ, ಕಾರಣ ಏನಂದ್ರೆ ರಸ್ತೆಗಳು ಸರಿ ಇಲ್ಲ ಅಂತೇಳಿ ಡಿಪೋನಲ್ಲೇ ಬಸ್ ನಿಲ್ಲಿಸ್ತಾ ಇದೆ ಅಂತೇಳಿ ಡಿಪೋನಲ್ಲಿ ಸುಮಾರು ಸಲ ನಮ್ಗೆ ಹೇಳಿದರು. ಒಂದು ದಿವಸ ಸರಿಯಾಗಿ ರಿಪೇರಿ ಮಾಡಿ ಕಳಿಸ್ರೆ ಅದು 3 ದಿವಸ ಕೂಡ ಬರೋದಿಲ್ಲ, ಮತ್ತೆ ರಿಪೇರಿ ಅಂತಾರೆ. ಹಾಗಾಗಿ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಬಸ್ ಚಾಲನೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅನೇಕ ಬಾರಿ ನಮಗೆ ಡಿಪೋಗಳಲ್ಲಿ ನಮಗೆ ತಿಳಿಸಿದ. ಇದಕ್ಕೆಲ್ಲ ಕಾರಣ ಅಭಿವೃದ್ಧಿಯ ಪದದತ್ತ ಸಾಗಿಸ್ಲಿಕ್ಕೆ ಏನು ನಾವು ಕುಂಠಿತವಾಗಿದೀವೋ ಇದೇ ಮೂಲ ಪ್ರಾಬ್ಲಮ್ ಇದೆ. ಹಾಗಾಗಿ ಇನ್ನಾದರೂ ಪ್ರತಿಯೊಬ್ಬ ನಾಗರಿಕರಿಗೂ ನಾನು ಕೈಮುಗಿದು ಕೇಳ್ತಾ ಇದ್ದೇನೆ, ಇವತ್ತೇನು ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನೀವತ್ತು ಏನು ಸಂದೇಶವನ್ನು ಕೊಟ್ಟಿದ್ದೀರಾ, ಮುಂಬರ್ತಕ್ಕಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲೂ ಸಹ ಮತ್ತು ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗಳು ಸಹ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯಕ್ಕಾಗಿ, ನಮ್ಮ ಮುಂದಿನ ಜನಗಳ ಪೀಳಿಗೆಯ ಭವಿಷ್ಯಕ್ಕಾಗಿ ನಾವು ಅಭಿವೃದ್ಧಿ ಪದ್ಧತ ಸಾಗಿಸ್ಲಿಕ್ಕೆ ಇವತ್ತು ಪಣ ತೊಟ್ಟು ಮುಂಬರ್ತಕ್ಕಂಥ ದಿನಗಳಲ್ಲಿ ನೀವೆಲ್ಲರೂ ನಮ್ಗೆ ಸಹಕಾರ ಕೊಡ್ತೀರಂತೇಳಿ ನಾನು ಭಾವಿಸ್ತಾ ನಾನು ನಿಮ್ಮ ಜೊತೆ ಸದಾ ಇರ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ದಪ್ಪರ್ತಿ ಮುರುಳಿ, ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ಆನಂದ ಸೇರಿದಂತೆ ತಾಲೂಕು ಘಟಕದ ಮುಖಂಡರುಗಳು ಭಾಗವಹಿಸಿದ್ದರು. ವಿ ರಾಜಶೇಖರ್, ಅಮೋಗ ನ್ಯೂಸ್, ಕುಡಿಬಂಡೆ. ದೇವನಹಳ್ಳಿಯಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ವಿ ಪ್ರಸಾದ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ದೇವನಹಳ್ಳಿ ತಾಲೂಕು ಬೀರಸಂದ್ರ ಗ್ರಾಮದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ಪಂಚಾಯತಿ ಕಚೇರಿ ಸಭಾಂಗಣದಲ್ಲಿಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿಯ ಸರ್ವ ಸದಸ್ಯರ ಸಾಮಾನ್ಯ ಸಭೆಯು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ವಿ ಪ್ರಸಾದ್ ರವರ ಅಧ್ಯಕ್ಷತೆಯಲ್ಲಿ ನಾಡಗೀತೆಯೊಂದಿಗೆ ಆರಂಭವಾಯಿತು. ಜಿಲ್ಲಾ ಪಂಚಾಯತಿ ಮೊದಲ ಸರ್ವ ಸದಸ್ಯರ ಸಭೆಯಾಗಿದ್ದು ಈ ಹಿಂದೆ ಜಿಲ್ಲಾ ಪಂಚಾಯತಿ ಕ್ರಿಯಾ ಯೋಜನೆ ಆಗಿರುವುದನ್ನ ಮಾರ್ಚ್ ಅಂತ್ಯದ ವೇಳೆಗೆ ಪೂರ್ಣಗೊಳಿಸಲು ಒತ್ತು ನೀಡಿ ಬೇಸಿಗೆ ಸಮೀಪಿಸುತ್ತಿರುವುದರಿಂದ ಜಿಲ್ಲೆಯಲ್ಲಿ ಎಲ್ಲಿಯೂ ಕುಡಿಯುವ ನೀರಿಗೆ ಬವಣೆಯಾಗದಂತೆಯೇ ಕ್ರಮ ವಹಿಸುತ್ತಿದ್ದೇವೆ. ಇತ್ತೀಚೆಗೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದ ಪ್ರತಿನಿಧಿಗಳು ಗ್ರಾಮೀಣಾಭಿವೃದ್ಧಿ ಯೋಜನೆ ಬಗ್ಗೆ ಹೆಚ್ಚು ಗಮನ ಹರಿಸಿ ನಮ್ಮೊಂದಿಗೆ ಸಹಕರಿಸಿದರೆ ಜನ ನಿರೀಕ್ಷೆಗೆ ತಕ್ಕ ಫಲ ನೀಡಿದಂತಾಗುತ್ತದೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ, ಅಪರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ದೊಡ್ಡಬಳ್ಳಾಪುರ ಭಾಗದ 2 ಎಕರೆ 10 ಗುಂಟೆ ಜಾಗದಲ್ಲಿ ಮನೆ ನಿರ್ಮಿಸಲು ಸದ್ಯದಲ್ಲೇ ಚಾಲನೆ ನೀಡಲಿದ್ದೇವೆ. ಕೋವಿಡ್ಗೆ ಲಸಿಕೆ ಬಂದ ವೇಳೆ ಅದನ್ನು ಶೇಖರಿಸಲು ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದು ಈಗ ಮ್ಯೂಟೆಂಟ್ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಏನೆಲ್ಲ ಮುಂಜಾಗ್ರತೆ ವಹಿಸಲು ಸಜ್ಜಾಗಿದ್ದೇವೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ವಿ ಪ್ರಸಾದ್ ತಿಳಿಸಿದರು. ಕಳಿಸಿದ್ದಾರೆ, ಅವರು ಕೂಡ ಹೊಸದಾಗಿ ಬಂದಿದ್ದಾರೆ, ಅವ್ರಿಗೂ ಕೂಡ ಅಭಿನಂದನೆಗಳು ಹೇಳ್ತಾ ಮುಂದೆ ಅವರು ಕೂಡ ಈ ಒಂದು ಗ್ರಾಮೀಣಾಭಿವೃದ್ಧಿ
ಯೋಜನೆಗಳಲ್ಲಿ ತೊಡಸ್ಕೊಂಡು ಗ್ರಾಮಗಳಲ್ಲಿ ಆಗಬೇಕಾಗತ್ತಂತ ಎಲ್ಲ ಕೆಲಸವನ್ನ ಮಾಡಲಿಕ್ಕೆ ಅವರಿಂದ ಕೂಡ ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ. ಜೊತೆಗೆ ಅವರು ಕೂಡ ಈಗಾಗಲೇ ಗೆದ್ದು ಬಂದಿರತಕ್ಕಂಥವ್ರು ನಮ್ಮ ಗ್ರಾಮಗಳಲ್ಲಿ ಇಂಥದ್ದಾಗಬೇಕು ಅಂತದಾಗಬೇಕು ಅಂತಕ್ಕಂಥದ್ದು ಕೂಡ ನನ್ನೊಟ್ಟಿಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಹಲವಾರು ಮಂದಿ. ಸೊ ಅವ್ರಿಗೆ ಪೂರಕವಾಗಿರ್ತಕ್ಕಂಥ ಗ್ರಾಮಾಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ, ಜೊತೆಗೆ ಜನರಲ್ ಬಾಡಿಯಲ್ಲಿ ಇರ್ತಕ್ಕಂಥ ಏನು ಚರ್ಚೆಗಳನ್ನು ನಾವು ಸ್ಥಾಯಿ ಸಮಿತಿಗಳನ್ನು ಮಾಡಿದ್ದೀವಿ ಅವನ್ನು ಕೂಡ ಇವತ್ತು ಅನುಮೋದನೆಯನ್ನು ಮಾಡ್ತಕ್ಕಂಥದ್ದು. ಮತ್ತು ಈಗ ನಮಗೆ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಸಿಒರಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ದೊಡ್ಡಬಾಪುರದಲ್ಲಿ ಕೊಟ್ಟಿರ್ತಕ್ಕಂಥ ಏನು ಹಣ ಕೊಟ್ಟಿದ್ದಾರೆ ಡಿ ಸಿಒರಿಗೆ ಮತ್ತು ಎ ಡಿ ಸಿಒರಿಗೆ ಸಿಒರಿಗೆ ಮನೆಯನ್ನು ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಈ ಒಂದು ವಾರದಲ್ಲೇ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲಿ ಕಟ್ಟಬೇಕು ಈಗ ಸರ್ವೆ ನಂಬರ್ 71 ದೊಡ್ಡಬಾಪುರದಲ್ಲಿ 2 ಎಕರೆ 10 ಗುಂಟೆ ಜಾಗವನ್ನು ಕೊಟ್ಟಿದ್ದಾರೆ. ಇದರ ಪೈಕಿ ಈಗಾಗಲೇ ಸಿಒ ಅವರಿಗೆ ಮನೆ ಕಟ್ಟಲಿಕ್ಕೆ 30 ಗುಂಟೆ ಜಾಗವನ್ನು ಕೊಟ್ಟಿದ್ದಾರೆ, ಎ ಡಿ ಸಿಒರಿಗೆ 10 ಗುಂಟೆಯನ್ನು ಕೊಟ್ಟಿದ್ದಾರೆ, ಹಾಗೇನೆ 1 ಎಕರೆ 10 ಗುಂಟೆ ಜಾಗವನ್ನು ಡಿ ಸಿಒರಿಗೂ ಕೂಡ ಕೊಟ್ಟಿದ್ದಾರೆ. ಆ ಸ್ಟೇಡಿಯಂ ಪಕ್ಕದಲ್ಲಿ ಸರ್ವೆ ನಂಬರ್ 71 ಕೊಟ್ಟಿದ್ದಾರೆ. ಈಗ ನಮಗೆ ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಈಗಾಗಲೇ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಕ್ಷೆಯನ್ನು ಕೂಡ ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ಈ ಮುಂದಿನ ವಾರದಲ್ಲೇ ನಾವು ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡುವ ಮೂಲಕ ಅದಕ್ಕೆ ಚಾಲನೆಯನ್ನು ಕೂಡ ಕೊಡ್ತೀವಿ. ಹಾಗೆಯೇ ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಏನು ಹೆಚ್ಚುವರಿ ಕಟ್ಟಡವನ್ನು ಕಟ್ಟಲಿಕ್ಕೆ ಹಣವನ್ನು ಕೊಟ್ಟಿದ್ರು, ಅದನ್ನು ಕೂಡ ಈಗ ಚರ್ಚೆಯನ್ನು ನಡೆಸಿ. ಇನ್ನು ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಾದ ಅನಂತಕುಮಾರಿ, ರಾಧಮ್ಮ, ಅಪ್ಪಣ್ಣಯ್ಯ, ತಾಲೂಕು ಪಂಚಾಯತಿ ಅಧ್ಯಕ್ಷರುಗಳು, ಉಪ ಕಾರ್ಯದರ್ಶಿಗಳು ಕೇಕರಿಯಪ್ಪ, ಮುಖ್ಯ ಲೆಕ್ಕಾಧಿಕಾರಿ ಟಿ ರಮೇಶ್ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೋಲಾರ ಹೊರವಲಯದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ ರವರು ಬಾಡೂಟ ಹಾಕುವ ಮೂಲಕ ಮತ್ತೆ ವಿವಾದಕ್ಕೆ ಸಿಲುಕಿದ್ದಾರೆ. ಸದ್ಯ ಒಂದಲ್ಲೊಂದು ವಿವಾದದಲ್ಲಿ ಇರುವಂತಹ ವ್ಯಕ್ತಿ ಕೋಲಾರದ ಮಾಜಿ ಸಚಿವ ವರ್ತೂರು ಆರ್ ಪ್ರಕಾಶ್ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಕಳೆದ ಡಿಸೆಂಬರ್ ತಿಂಗಳಲ್ಲಿ ನಡೆದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕೋಲಾರದ ಹೊರವಲಯದ ಕೋಗಿಲಹಳ್ಳಿಯ ತಮ್ಮ ಫಾರಂ ಹೌಸ್ನಲ್ಲಿ ಬೃಹತ್ ಪೆಂಡಾಲ್ ಹಾಕಿ ಭರ್ಜರಿ ಬಿರಿಯಾನಿ ಬಾಡೂಟ ಹಾಕುವ ಮೂಲಕ ಮತ್ತೆ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ನಿವಾಸ ಬಳಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಚಿಕನ್ ಮತ್ತು ಮಾಂಸ ಹಾಕಿ ಬೇಯಿಸುತ್ತಿರುವ ಹಾಗೂ ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಬಿರಿಯಾನಿಗಾಗಿ ಮುಗಿಬಿದ್ದಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ. ಇತ್ತೀಚೆಗೆ ವರ್ತೂರು ಪ್ರಕಾಶ್ ಅವರ ಅಪಹರಣದ ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡಿದ ವಿಷಯ. ಅಪಹರಣದ ಪ್ರಕರಣಗಳು ಸುಗ್ಯಾಂತವಾಗುತ್ತಿದ್ದಂತೆ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಂತಹ ತಮ್ಮ ಕಾರ್ಯಕರ್ತೆಯರಿಗೆ ಭರ್ಜರಿ ಬಾಡೂಟ ಹಾಕುವ ಮೂಲಕ ಮತ್ತೆ ಸುದ್ದಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ವರ್ತೂರು ಪ್ರಕಾಶ್, ಕೋಲಾರ ವಿಧಾನಸಭೆ ವ್ಯಾಪ್ತಿಯಲ್ಲಿ 19 ಗ್ರಾಮ ಪಂಚಾಯತಿಯಲ್ಲಿ 15 ಗ್ರಾಮ ಪಂಚಾಯತಿಗಳು ತಮ್ಮ ವಶಕ್ಕೆ ಬಂದಿವೆ. ಈ ಪಂಚಾಯತಿಗಳಲ್ಲಿ ತಮ್ಮ ಅಭ್ಯರ್ಥಿಗಳು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗುವುದು ಖಚಿತವಾಗಿದೆ. ಎಲ್ಲ ಪಂಚಾಯತಿಗಳಲ್ಲಿ ನಮ್ಮ ಮತಗಳ ಸಂಖ್ಯೆ ಹೆಚ್ಚಾಗಿದ್ದು ಮುಂದೆ ಇಂದು ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ ಎಂದು ತಿಳಿಸಿದರು. ಗೆದ್ದಿರುವಂತ ಎಲ್ಲರಿಗೂ ವರ್ತೂರು ಪ್ರಕಾಶ್ ಬಣದವರು ಇವತ್ತು ಏನು 19 ಪಂಚಾಯತಿಗಳಲ್ಲಿ 15-16 ಪಂಚಾಯತಿಗಳು ಇವತ್ತು ಅವರಿಗೆ ಅಭಿನಂದನೆಯನ್ನು ಮಾಡಿ ಸನ್ಮಾನವನ್ನು ಮಾಡಿ ವರ್ತೂರು ಪ್ರಕಾಶ್ ಅವರು ಪ್ರತಿ ಹಳ್ಳಿಯಲ್ಲಿನೂ ಏನು ಕೆಲಸ ಮಾಡಿದ್ರು, 2 ಬಾರಿ ಪಕ್ಷೇತರವಾಗಿ ಶಾಸಕರಾಗಿ 2 ಬಾರಿ ಯಾವ ಥರ ಹಳ್ಳಿ ಪ್ರದೇಶಗಳಲ್ಲಿ ಕೆಲಸ ಮಾಡಿದಿರೋ ಆ ಒಂದು ಪ್ರತಿಫಲ ಇವತ್ತು ವರ್ತೂರು ಪ್ರಕಾಶ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಸಂತೋಷ ಆಗ್ತಾಯಿದೆ. ಇವತ್ತು ಎಲ್ಲ ಗ್ರಾಮಗಳಲ್ಲೂ ಕೂಡ ಏನು ಇವತ್ತು ಈಗಿರುವಂಥ ಶಾಸಕರು ಏನು ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಇವತ್ತು ಬಹುಮತವನ್ನು ವರ್ತೂರು ಪ್ರಕಾಶ್ ಅವ್ರಿಗೆ ಕೊಟ್ಟಿದ್ದಾರೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಇವತ್ತು ಅದೇ ರೀತಿ ವಿಜಯ ಪಟಾಕಿಯನ್ನು ಆರಿಸಿ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಿದರು. ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಇವತ್ತು ಹೇಳಬೇಕಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದರೆ ಬಹುಮತದಿಂದ ಗೆಲ್ತಾರೆ, MLA ಆಗ್ತಾರೆ, ಮತ್ತೆ ನಮ್ಗೆ ವರ್ತೂರು ಪ್ರಕಾಶ್ ಬೇಕು ಅಂತ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಕಾರ್ಯಕರ್ತರು ವಿಜಯ. ಇನ್ನು ಈ ಸಂದರ್ಭದಲ್ಲಿ ಕೋಲಾರದ 19 ಗ್ರಾಮ ಪಂಚಾಯತಿನಲ್ಲಿ ಗೆಲುವು ಸಾಧಿಸಿದ ಸುಮಾರು 202 ತಮ್ಮ ಬೆಂಬಲಿತ ಸದಸ್ಯರನ್ನ ಅಭಿನಂದಿಸಿ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದ ಸುಮಾರು 2000 ಮಂದಿಗೆ 500 kg ಚಿಕನ್ ಮತ್ತು 500 kg ಮಟನ್ ಬಿರಿಯಾನಿ ಮಾಡಿಸಲಾಗಿತ್ತು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರದಲ್ಲಿ ನೃತ್ಯ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಭಾರತೀಯ ಕಲೆ ಮತ್ತು ಸಂಸ್ಕೃತಿಗಳನ್ನ ಗುರುತಿಸಿ ಪ್ರದರ್ಶನ ನೀಡುವ ಕಲಾ ಪ್ರತಿಭೆಗಳಿಗೆ ಕಲಾ ಸಂಘಗಳು ಜೀವ ತುಂಬುತ್ತಿವೆ ಎಂದು ನಗರಸಭೆ ಅಧ್ಯಕ್ಷ ಆನಂದ ಬಾಬು ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಶ್ರೀ ಸಿಂಧೂರ ಡ್ಯಾನ್ಸ್ ಕಲಾ ಅಕಾಡೆಮಿಯು ಆಯೋಜಿಸಿದ ನೃತ್ಯ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತೀಯ ಕಲೆ ಮತ್ತು ಸಂಸ್ಕೃತಿಗಳನ್ನ ಗುರುತಿಸಿ ಪ್ರದರ್ಶನ ನೀಡುವ ಕಲಾ ಪ್ರತಿಭೆಗಳಿಗೆ ಕಲಾ ಸಂಘಗಳು ಜೀವ ತುಂಬುತ್ತಿವೆ. ಅದೇ ಹಾದಿಯಲ್ಲಿ ಕಳೆದ 10 ವರ್ಷಗಳಿಂದ 100 ನೃತ್ಯ ಪಟು
ಮಕ್ಕಳಿಗೆ ನೃತ್ಯ ಕಲಿಸಿ ಪ್ರತಿಭೆಗಳನ್ನು ಹುಟ್ಟುಹಾಕಿರುವ ಸಿಂಧೂರು ನೃತ್ಯ ಕಲಾ ಸಂಸ್ಥೆ ಇನ್ನಷ್ಟು ಬೆಳವಣಿಗೆಗೆ ನಮ್ಮ ಸಹಕಾರ ನಿರಂತರವಾಗಿ ಇರುತ್ತದೆ ಎಂದು ತಿಳಿಸಿದರು. ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿಕೊಂಡಿರತಕ್ಕಂಥ ಸಾಂಸ್ಕೃತಿಕ ಕಲೆಗಳು ನಾವು ಇವತ್ತು ಕೂಡ ಇತಿಹಾಸವನ್ನು ಮೆಲುಕಾಕಿದಾಗ ನಮ್ಗೆ ಗೊತ್ತಾಗುತ್ತದೆ. ಸೊ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾದಂಥ ಮೆರುಗನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರದ ಪ್ರಥಮ ಪ್ರಜೆ ಮತ್ತು ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ ರೆಡ್ಡಿ ಬಾಬುವರು ಹಾಗೂ ನಮ್ಮ ಉಪವಿಭಾಗಾಧಿಕಾರಿಗಳಾದಂತಹ ಎಸಿ ರಘುನಂದನ್ ಸರ್ ಅವರು ತುಂಬ ಹೆಚ್ಚಿನ ಒಂದು ಸಹಕಾರವನ್ನು ನೀಡಿದ್ದಾರೆ. ನಿಜವಾಗಲೂ ಕೂಡ ಅವ್ರಿಗೆ ಆಭಾರಿಯಾಗಿದ್ದೇವೆ. ನಮ್ಮ ಮಾತಿಗೆ ಹೂಬಿಟ್ಟು ಅವರು ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ತುಂಬ ಪ್ರೇರಣೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಇವತ್ತು ಮಕ್ಕಳು ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಈ ಸಿಂಧೂರ ಕಲಾ ನೃತ್ಯ ಅಕಾಡೆಮಿ ಅಂತೇಳಿ ಏನಿದೆ, ಈ ಅಕಾಡೆಮಿ ಸುಮಾರು 15 ವರ್ಷಗಳಿಂದ ಸುಮಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಮಕ್ಕಳಲ್ಲಿ ಒಂದು ವಿನಂತಿ ಮಾಡ್ತೀನಿ, ನಮ್ಮ ಅಧ್ಯಕ್ಷರು ಹೇಳಿದ್ರು ಅದರಂತೆ, ಏನಂದರೆ ಇವತ್ತು ಟಿವಿಗೆ ಮತ್ತು ಮೊಬೈಲ್ಗೆ ಹೆಚ್ಚಿನ ಒತ್ತನ್ನು ಪೋಷಕರು ಮಕ್ಕಳನ್ನು ಬಿಡ್ತಾ ಇದ್ದಾರೆ. ದಯವಿಟ್ಟು ಅದು ಅವಾಯ್ಡ್ ಮಾಡಿ, ಯಾಕಂದರೆ ಒಬ್ಬ ಮಕ್ಕಳ ಭವಿಷ್ಯತ್ತು ಇವತ್ತು ನಾಳೆ ಮುಂದೆ ಅವರು ಪ್ರಧಾನಿ ಆಗ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದು, ಅಥವಾ ಒಳ್ಳೊಳ್ಳೆ IAS IPS ಆಗ್ಬೋದು. ಯಾವಾಗ ಆಗ್ತಾರಂದರೆ ನೀವು ಇತಿಹಾಸನ ತೆಗೆದು ನೋಡಿ, ಪ್ರತಿಯೊಬ್ಬ ಬಡವರು ಮಕ್ಕಳು ಇವತ್ತು IAS IPS ಜಡ್ಜಸ್ ಆಗ್ತಾ ಇದ್ದಾರೆ. ಯಾರನ್ನು ಒಳ್ಳೆ ಎಜುಕೇಷನ್ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಮಕ್ಕಳು ಯಾರನ್ನು ಕೂಡ ಅಂಥದ್ದನ್ನು ನಾನು ಕಾಣ್ತಾ ಇಲ್ಲ. ಸೊ ಅದನ್ನು ದಯವಿಟ್ಟು ಕೂಡ ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವ್ರ ಮಕ್ಕಳು ಕೂಡ ಇವತ್ತು ಅಡ್ಡದಾರಿ ಹಿಡಿತಾ ಇದ್ದಾರೆ. ಅದನ್ನು ದಯವಿಟ್ಟು ಕೂಡ ಪೋಷಕರು ಅವ್ರಿಗೆ ಕ್ರಮಶಿಕ್ಷಣವನ್ನು ಒದಗಿಸುವ ಮುಖಾಂತರ ಅವ್ರಿಗೆ ಒಂದು ಚಿಕ್ಕಬಳ್ಳಾಪುರದಲ್ಲಿಯೂ ಕಲಾಸಕ್ತರು ಹೆಚ್ಚಾಗಿದ್ದಾರೆ. ಅವರಿಗೆ ವೇದಿಕೆಗಳನ್ನು ಕಲ್ಪಿಸಿ ಪ್ರತಿಭೆಗಳನ್ನು ಹೊರತರಲು ಸಿಂಧೂರು ಡ್ಯಾನ್ಸ್ ಕಲಾ ಅಕಾಡೆಮಿಯಂತಹ ಸಂಸ್ಥೆಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಕೂಡ ಸಹಕಾರ ನೀಡಬೇಕೆಂದು ತಿಳಿಸಿದರು. ಅಂತರ್ ಜಿಲ್ಲಾ ನೃತ್ಯ ಸ್ಪರ್ಧೆಗಳಲ್ಲಿ ಗುಂಪು ನೃತ್ಯಗಳಲ್ಲಿ ಪ್ರಥಮ ಬಹುಮಾನ ನ್ಯೂ ಸ್ಪಿರಿಟ್ ಡ್ಯಾನ್ಸ್ ಅಕಾಡೆಮಿಯ ಆನೇಕಲ್ಲು, ದ್ವಿತೀಯ ಬಹುಮಾನವಾಗಿ ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಚಿಕ್ಕಬಳ್ಳಾಪುರ, ತೃತೀಯ ಬಹುಮಾನವನ್ನ ನಟ್ಯಪ್ರಿಯ ಡ್ಯಾನ್ಸ್ ಅಕಾಡೆಮಿ ಚಿಕ್ಕಬಳ್ಳಾಪುರ ಮತ್ತು ಸೋಲೋ ಡ್ಯಾನ್ಸ್ನಲ್ಲಿ ಪ್ರಥಮ ಬಹುಮಾನ ರಾಜ್ಯ ಡ್ಯಾನ್ಸ್ ಅಕಾಡೆಮಿ ಚಿಕ್ಕಬಳ್ಳಾಪುರ, ದ್ವಿತೀಯ ಬಹುಮಾನ ಭಾಸ್ಕರ್ ಬಂಗಾರಪೇಟೆ, ತೃತೀಯ ಬಹುಮಾನ ಉಮೇಶ್ ತಂಡ ಚಿಕ್ಕಬಳ್ಳಾಪುರ. ಇವರು ಗೆಲುವು ಸಾಧಿಸಿ ಬಹುಮಾನ ಹಾಗೂ ಪಾರಿತೋಷಕಗಳನ್ನ ಗಣ್ಯರಿಂದ ಸ್ವೀಕರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ರಘುನಂದನ್, ನಗರಸಭಾ ಸದಸ್ಯರು ಮಂಜುನಾಥ್ ಸರ್, ಎಂವಿ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಪ್ರಕಾಶ್, ಹೋಟೆಲ್ ರಮಣ್ಣ ಮತ್ತು ದಂಪತಿಗಳು, ಕಸ್ತೂರಿ ಜನಪರ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್, ಉದಯ ಟಿವಿ ಕಾಮಿಡಿ ಆಂಕರ್ ರಾಜೇಶ್ವರಿ, ಸಿಂಧೂರು ಡ್ಯಾನ್ಸ್ ಅಕಾಡೆಮಿ ನಿರ್ದೇಶಕ ಪುಟ್ಟು ಇತರರು ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.